ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ನಾನು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ನಮ್ಮ ಮುಖಂಡರು ಸಮಸ್ತ ನಾಡಿನ ಮುಳುಬಾಗಿಲ ಜನತೆಗೆ ನಾಳೆ ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಇನ್ವೈಟ್ ಮಾಡಲಿಕ್ಕೆ ಮತ್ತು ವಿನಂತಿ ಮಾಡಲಿಕ್ಕೆ ಈ ಒಂದು ಆಯೋಜನೆ ಮಾಡಿದ್ದೀವಿ. ನಾಳೆ ಸಂಜೆ ಒಂದು 3 ಗಂಟೆಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನೆಕ್ಸ್ಟ್ ಆಗತಕ್ಕಂಥ ಸಂಸದರು ಎಚ್ ಡಿ ಕುಮಾರಸ್ವಾಮಿಯವರು ಹಾಗೂ BJPಯ ನಮ್ಮ ಸಿ ಟಿ ರವಿ ಸರ್ ಅವರು ಹಾಗೂ ಅಶ್ವಥ್ ನಾರಾಯಣ ಅವರು, ಇನ್ನೂ ಅನೇಕ ಮುಖಂಡರುಗಳು, ವಿಜೇಂದ್ರಣ್ಣ ಅವರು, ಅನೇಕ ಮುಖಂಡರುಗಳು ನಾಳೆ ಅಂದ ಮುಳುಬಾಗಿಲಿಗೆ ಆಗಮಿಸ್ತಾ ಇದ್ದಾರೆ. ಇನ್ನು 4 ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹಾರ ಹಾಕೋ ಮುಖಾಂತರವಾಗಿ ಅಲ್ಲಿಂದ ಬೃಹತ್ ಮೆರವಣಿಗೆಯಲ್ಲಿ ಹೆಣ್ಮಕ್ಳು ಮತ್ತು ವಾದ್ಯಗೋಷ್ಠಿ ಮುಖಾಂತರವಾಗಿ ಬೃಹತ್ ಮೆರವಣಿಗೆಯಲ್ಲಿ ನೇತಾಜಿ ಕ್ರೀಡಾಂಗಣಕ್ಕೆ ನಾವು 5 ಗಂಟೆಗೆ 4:45 ರೀಚ್ ಆಗ್ತೀವಿ. ಅಲ್ಲಿಂದ ಸಮರ್ಪಕವಾಗಿ ಸುಮಾರು ಬಹಿರಂಗ ಸಭೆಯಲ್ಲಿ ಓಪನ್ ಸ್ಟೇಜಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ವಿವಿಧ ನಾಯಕರು ಏನು ಬಹಿರಂಗವಾಗಿ ಮತಯಾಚನೆ ಮಾಡಲಿಕ್ಕೆ ಬರ್ತಾಯಿದ್ದಾರೆ ನಮ್ಮ ಲೋಕಸಭಾ ಅಭ್ಯರ್ಥಿ ಮಲ್ಲೇಶ್ ಪರವಾಗಿ. ಸೊ ನಾಳೆ ಎಲ್ಲ ಊರುಗಳಿಂದನೂ ಎಲ್ಲ ಯುವಕ ಮಿತ್ರರು, ಎಲ್ಲ ನನ್ನ ತಾಯಂದಿರು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಬಂದು ದಯವಿಟ್ಟು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತ ಇದ್ದೀವಿ. ದಯವಿಟ್ಟು ನಾವು ಯಾವುದೂ ವೆಹಿಕಲ್ಸ್ ಯಾವುದು ಅರೇಂಜ್ ಮಾಡ್ತಾ ಇಲ್ಲ, ಯಾಕಂದರೆ ನಾವು ಬೇರೆ ಒಂದು ರೀತಿ ಮಾಡೋದಿಲ್ಲ. ಗೊತ್ತು ಮುಳುಬಾಗಿಲು ಕತೆ ಏನಂತ ನಮ್ಗೆ ಗೊತ್ತಿದೆ. ದಯವಿಟ್ಟು ಒಬ್ಬ ಶಾಸಕನಾಗಿ ಜವಾಬ್ದಾರಿ ಇರ್ತದೆ. ಸೊ ಅದರಿಂದ ನಾಳೆ ಬಹುಶಃ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ವಿವಿಧ ಭಾಗಗಳಿಂದನೂ ಜನ ಬರ್ತಾಯಿದ್ದಾರೆ. CMR ಶ್ರೀನಾಥ್ ಇರ್ಬೋದು, ಜಿ ಕೆಂಕ್ಷೂರ್ ಸಾಹೇಬ್ ಅವ್ರ ಕಡೆಯಿಂದ ಇರ್ಬೋದು, ಮತ್ತು ಮಲ್ಲೇಶ್ ಬಂಗಾರಪಟ್ಟಿಯಿಂದ ಇರ್ಬೋದು, KJP ಕಡೆಯಿಂದ ಎಲ್ಲ ಜನ ಬರ್ತಾಯಿದ್ದಾರೆ. ಸೊ ಅದರಂದು ಸ್ವಲ್ಪ ಬೇಗ ಬಂದು, ಯಾಕಂದ್ರೆ ನೇತಾಜಿ ಕ್ರೀಡೆ ತಮಗೆ ಗೊತ್ತಿದೆ ಎಷ್ಟು ಕ್ರೌಡ್ ಆಗುತ್ತೆ ಅಂದರೆ ತಮಗೆ ಗೊತ್ತಿದೆ. ಸೊ ಬೇಗ ಬಂದು ಹಾಸಿಲರಾಗಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಇನ್ನು ಕೋಲಾರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರವನ್ನು ನಾಳೆಗೆ ಅಂದರೆ ಬಹಿರಂಗ ಸಭೆಯನ್ನು ನಾಳೆ ಲಾಸ್ಟ್ ಮಾಡ್ತಾ ಇದ್ದೀವಿ. ಅದರಿಂದ ಮುಳುಬಾಗಿಲಲ್ಲೇ ಮಾಡಬೇಕು ಅನ್ನೋ ಕಾರಣಕ್ಕೂ ಕುಮಾರಸ್ವಾಮಿ ಹೇಳಿದ್ದಕ್ಕೆ ಇದನ್ನು ಅರೇಂಜ್ ಮಾಡಿದ್ವಿ. ಎಲ್ಲ BJP ಯುವ ಮಿತ್ರರು ಹಾಗೂ BJPನ ದೇಶಕಂಡ ಮೋದಿ ಫ್ಯಾನ್ಸ್ ಇರ್ಬೋದು ಮತ್ತು ಕುಮಾರಸ್ವಾಮಿ ಫ್ಯಾನ್ಸ್ ಇರ್ಬೋದು, ದಯವಿಟ್ಟು ನಾಳೆ ಕಾರ್ಯಕ್ರಮ ಬಂದು ಎಲ್ಲರೂ ಬಂದು ಒಂದು ಸಮ್ಮುಖದಲ್ಲಿ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಒಂದು ಸೊ ಬೇಡ, ನೀವೇನು ಕೇಳಂಗಿದ್ರೆ ಕೇಳ್ಬೋದು. ನಿಖಿಲ್ ಕುಮಾರಸ್ವಾಮಿ ಕೂಡ ಬರ್ತಾಯಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮತ್ತೆ ನಾಳೆ ಮಂಡ್ಯದಿಂದ ಬರಬೇಕಂತೆ, 2 ಗಂಟೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾಯಿದ್ದಾರೆ. ಸೊ ದೇವೇಗೌಡರು ಬರ್ತಿದ್ದಾರೆ, ಬಟ್ ದೇವೇಗೌಡರು ಬೇರೆ ಕಡೆ ನಾಳೆ ಹಾಕೋದ್ರಿಂದ ದೇವೇಗೌಡ ಸಾಹೇಬರು ಬರ್ತಾಯಿಲ್ಲ. ಸೊ ಮೇಯ್ನ್ ಸ್ಟಾರ್ ಕ್ಯಾಂಪೇನ್ ಬಂದು ಕುಮಾರಸ್ವಾಮಿ ಆ್ಯಂಡ್ ವಿಜೇಂದ್ರ ಅವರು ಬರ್ತಾಯಿದ್ದಾರೆ. ವಿಜೇಂದ್ರ ಅವರು ಕೂಡ ದೂರದಿಂದ ಬರಬೇಕಂತೆ. ಸೊ ಅದರಿಂದ ಎಲ್ಲ ವ್ಯವಸ್ಥೆನ ಮಾಡಿದ್ದೀವಿ. ನಾಳೆ ಬಹುಶಃ ತುಂಬ ಸಡಗರವಾಗಿ ಏನು ಕಮಲ ಮತ್ತು ತೆನವತ್ತ ಮಹಿಳೆ ಒಂದು ಸೌಗತ್ವದಲ್ಲಿ ಅದು ಸೌಭಾಗತ್ವದಲ್ಲಿ ತುಂಬ ಚೆನ್ನಾಗಿ ಅದ್ದೂರಿ ಕಾರ್ಯಕ್ರಮ ಮಾಡಿಬರ್ತದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಪೂರ್ವಭಾವಿ ಸಭೆಯನ್ನು ಮುಗಿಸಿದ್ದಾರೆ, ತುಂಬ ಅದ್ದೂರಿ ಮುಗಿಸಿದ್ದಾರೆ. ಎಲ್ರಿಗೂ ಕೂಡ ಮಾಹಿತಿನ ಕೊಟ್ಟಿದ್ದಾರೆ, ಏನು ಬೇಕೋ ಎಲ್ಲ ರೀತಿಯೂ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದರಿಂದ ನಾಳೆ ಪ್ರೋಗ್ರಾಮ್ನ ಸಕ್ಸಸ್ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಎಲ್ಲರನ್ನೂ ವಿನಂತಿ ಮಾಡ್ಕೊತೀನಿ. ಕೋಲಾರ, ಮಂಡ್ಯ, ಮೈಸೂರು 3 ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ಗೆಲುವು ಖಚಿತನಾ ಸರ್? ಸರ್ ಲಾಸ್ಟ್ ನಾವೇನು ಹೇಳ್ತೀವಿ, ಇದು ಚುನಾವಣೆ ಸರ್, ಚುನಾವಣೆ ಯಾವ್ಯಾವ ಸಮಯದಲ್ಲಿ ಏನಾಗುತ್ತೆ, ಯಾವ ಥರ ಬದಲಾಗುತ್ತೆ ಅನ್ನೋದು ಇದಾಗುತ್ತೆ. ಇದು ಇಲ್ಲ ಕುಮಾರಸ್ವಾಮಿ ಬಗ್ಗೆನೋ, ಇಲ್ಲ ಮಲ್ಲೇಶ್ ಬಗ್ಗೆನೋ, ಇಲ್ಲ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಎಲೆಕ್ಷನ್ ಅಲ್ಲ, ಇದು ದೇಶಕ್ಕೋಸ್ಕರ ನಡೀತಕ್ಕಂಥ ಎಲೆಕ್ಷನ್. ಇದು ದೇಶ ಪರ ಮತ್ತು ದೇಶ ವಿರೋಧ. ಮತ್ತೊಮ್ಮೆ ಮೋದಿ ಸರ್ಕಾರ ಬೇಕಾ ಬೇಡ ಅನ್ನೋ ಜನ ತೀರ್ಮಾನ ಮಾಡ್ಕೊಂತಾರೆ. ಸೊ ಅದರಿಂದ ಈ ಬರೀ ನಾವು ಕ್ಯಾಂಡಿಡೇಟ್ಲ ಅಷ್ಟೇ, ಬಟ್ ವೋಟ್ ಮಾಡೋದು ದೇಶಕ್ಕೋಸ್ಕರ. ಸೊ ಇವತ್ತು ಹಲೆ ಹೆಂಗೆ ಬಿದೆ ಅಂತ ನೋಡಿರ್ಬೋದು. ಬಹುಶಃ ನಿನ್ನೆ ನನ್ನ ಇತಿಹಾಸದಲ್ಲಿ 1000 ಜನ ನೋಡಿಲ್ಲ ಸರ್, ನಾನು ಅಂಥ ವೇದಿಕೆ ಅಂಥ ಒಂದು ಪ್ರೋಗ್ರಾಮ್ ನೋಡಿಲ್ಲ. ಬಟ್ ಒಂದು ಸರ್, ಒಂದು ಸಿಸ್ಟಮ್ಯಾಟಿಕಲ್ ಅಂತಂದರೆ 3:25 ಲ್ಯಾಂಡ್ ಆಗುತ್ತೆ, 5:11 ಎದ್ದೇಳುತ್ತೆ. ಎಷ್ಟು ಸಿಸ್ಟಮ್ಯಾಟಿಕಲ್ ಅಂತಂದರೆ ಕರೆಕ್ಟಾಗಿ 3:25 ಬಂದರೆ, ಒಂದು ಚೂರು ಹೆಚ್ಚಿಗೆ 3:25 ಬಂದರೂ 5:11 ಟೇಕಪ್ ಆಯಿತು. ಎಷ್ಟು ಸಿಸ್ಟಮ್ಯಾಟ್, ನಿನ್ನೆ 3 ಕ್ಷೇತ್ರಗಳಲ್ಲಿ ಅವರು ನಿನ್ನೆ ಒಂದು ಸುಮಾರು ಒಂದು 13 ಕ್ಷೇತ್ರಕ್ಕೆ ನಾನು ಕ್ಯಾನ್ವಾಸ್ ಮಾಡಿದೆ ಮೋದಿಯವರು. ಒಂದು ಸಿಸ್ಟಮ್ಯಾಟಿಕಲಿ ಲೈಫಲ್ಲಿ ಒಂದು ಸಿಸ್ಟಮ್ ಅನ್ನೋದು ಬೇಕು ಸರ್. ಒಂದು ಸಿಸ್ಟಮ್ಯಾಟಿಕಲ್ ಇದ್ದರೆ ಖಂಡಿತವಾಗ್ಲೂ ಅದು ಮುಂದೆ ಹೋಗುತ್ತೆ. BJP ಅವರು ಅದು ಮಾಡ್ತಾಯಿದ್ದಾರೆ ಸರ್. ನಿನ್ನೆ ಖಂಡಿತ ವಿಷಯ ಅವರಲ್ಲ ಅಂದರೆ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿದ್ದಾರೆ, ಒಂದು ಸಿಸ್ಟಮ್. 100% ಪ್ರಣಾಮಗಳು ಹೇಳಿದ್ರು, ನಾವು ಪ್ರಣಾಮಗಳು ಹೇಳಿದ್ವಿ. ಸೊ ಈ ಕ್ಷೇತ್ರ ಅಂತ ಪರಿಚಯ ಮಾಡಿಕೊಂಡ್ವಿ. ಸೊ ಖುಷಿಯಾಯಿತು, ಒಂದು ತುಂಬ ಖುಷಿಯಾಯಿತು. ಅಂದರೆ 3ನೇ ಇದರಲ್ಲಿ ಕೂರಿಸಿದ್ರು, ಅಶ್ವಥ್ ನಾರಾಯಣ ಪಕ್ಕದಲ್ಲಿ ಕೂರಿಸಿದ್ರು. ತುಂಬ ಒಂಥರ ಏನೋ ಒಂಥರ ಒಂದು ವೈಬ್ರೇಷನ್ ಅವ್ರ ಪಕ್ಕದಲ್ಲಿ. ನಾನು ಹೇಳಿದೆ, ನಾನು ನನ್ನ ಜೀವನದ ಮರೆಯಲಾಗದ ಕ್ಷಣ ನಾನು ಸ್ಪೀಚಲ್ಲಿ ಹೇಳಿದೆ. 50 ದಿವಸಕ್ಕೋಸ್ಕರ ಕಾಯ್ತಾ ಇದ್ದೆ,
ಒಬ್ಬ ಶಾಸಕನಾಗೆಲ್ಲ ಒಬ್ಬ ವ್ಯಕ್ತಿಯಾಗಿ ಅವ್ರು ಮೀಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ನಿನ್ನೆ ಅದು ಮೀಟ್ ಮಾಡಿದೆ, ತುಂಬ ಖುಷಿ ಅನಿಸ್ತು. ನನ್ನ ಸ್ಪೀಚ್ ಕೊಟ್ಟರು, ಸ್ಪೀಚೆಲ್ಲ ಹೇಳಿದೆ ನಾನು, ನನ್ನ ಲೈಫಲ್ಲಿ ಮರೆಯಲಾಗಿರ್ತಕ್ಕಂಥ ದಿನ ಇವತ್ತು, ಇದಕ್ಕೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳಿದೆ. ಒಬ್ಬ ಯಾವುದೇ ಒಂದು ವ್ಯಕ್ತಿ ಆಗಲಿ, ಭಾರತ ಪ್ರಜೆಯಾಗಿ, ಶಾಸಕನಾಗಲ್ಲ, ಭಾರತ ಪ್ರಜೆಯಾಗಿ ಅವ್ರು ಮೀಟ್ ಮಾಡೋದು ಒಂದು ಅನ್ನೋ ಒಂದು ಖುಷಿ ತರತಕ್ಕಂಥ ವಿಷಯ. 90ರ ದಶಕದಲ್ಲಿ ಕೂಡ ಬರದ ಭಾಷೆ ಸ್ಪೀಚ್ ಇದು ನಾಟ್ ಓನ್ಲಿ ಫಾರ್ 40 ಅಂತಲ್ಲ, ಇವತ್ತು ದೇವೇಗೌಡರು ಮಾಡ್ತಕ್ಕಂಥ ಸ್ಪೀಚು ನನ್ನ ಎಲ್ಲೋ ಒಂದು ಕಡೆ ಏನಾಯ್ತು ಅಂದರೆ, ನಮಗೆ ಮೋದಿಯವ್ರ ಸ್ಪೀಚ್ಗಿಂತ ದೇವೇಗೌಡ ಸ್ಪೀಚ್ ಅಬ್ಬರವಾಗಿತ್ತು ನನಗೆ. ಏನು ಚಿಲ್ಲಿಗಳು ಚಪಾಳಿಗಳು ಅವ್ರು ಮಾತಾಡ್ತಿದ್ರೆ, ಏನು ವಾಸ್ತವಾಂಶ ಸುದ್ದಿನ ಹೇಳ್ತಿದ್ದಾರೆ. ನೆನ್ನೆ ಕೂಡ ಕಾಂಗ್ರೆಸ್ನವ್ರು ಮಾಡಿದ ತಪ್ಪು ಅದು, ಒಂದು ಚೊಂಬನ ಪ್ರದರ್ಶಿಸಿ, ಒಂದು ಚೊಂಬನ ಪ್ರದರ್ಶಿಸಿ ನಿಮಗೆ ಚೊಂಬು ಕೊಟ್ಟು ಹೋಗ್ತಾರೆ ಮೋದಿ ಅನ್ನೋದು ಅದಾಯ್ತು. ಆ ಚೊಂಬನ ಇವರು ಪರಿವರ್ತನೆ ಮಾಡಿದ್ರು, ಚೊಂಬಲ್ಲ ಅದು, ಅದು ಅಕ್ಷಯ ಪಾತ್ರೆ ಅಂತ. ಅಕ್ಷಯ ಪಾತ್ರೆ ಬಗ್ದಷ್ಟು ಬರ್ತದಂತ ಅಕ್ಷಯ ಪಾತ್ರೆ ಅದು, ನೀವು ತಪ್ಪಿಕೊಂಡಿದ್ರ ಅಂತ ಸಂದೇಶವನ್ನ ದೇವೇಗೌಡರು ಕೊಟ್ಟರು. ಏನು ಕಳೆದ ಈ ಏನಾಗಿತ್ತು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಏನಾದ್ರು ಸ್ಟೋರಿ ನಡೀತೆ ಅಂತ ಎಲ್ಲ ಬಿಚ್ಚಿಟ್ರು ಅವರು. ತುಂಬ ಏನೋ ಒಂದು ದೇವೇಗೌಡರು ಕಂಡ್ರೆ ಅವರು ಹೇಳ್ತಿದ್ರು, ಮೋದಿಯವರು ಇವತ್ತು ನಿಮ್ಮ ಸ್ಪೀಚನ್ನು ನನಗೇನೋ ಒಂಥರ ಏನೋ ಒಂದು ಬದ್ಧತೆ ಕಾಣಿಸ್ತು, ನನ್ನನ್ನು ಚೇತರಿಕೆ ಕಾಣಿಸ್ತು, ಇನ್ನೂ ಪ್ರೋಗ್ರಾಮ್ಸ್ ಮಾಡ್ಬೇಕಂತ ಕಾಣಿಸ್ತು, ಇನ್ನೂ ಪ್ರೋಗ್ರಾಮ್ಸ್ ಬನ್ನಿ ಅಂತ ಕರಿತಾ ಇದ್ರು ಯಾರು ದೇವೇಗೌಡರನ್ನ, ಮೋದಿಯವರು ಅದಲ್ವ. ತುಂಬ ಖುಷಿ ಅನಿಸ್ತು ನೆನ್ನೆ ಅಂತೂ ಆ ಜನಸಾಗರ ನೋಡಿ ತುಂಬ ಖುಷಿ ಆಯಿತು. ಅಂತ್ಯ ಅನ್ನೋದಕ್ಕಿಂತ ಕುಮಾರಸ್ವಾಮಿ ಅವರು ಒಬ್ಬ ಕ್ಯಾಂಡಿಡೇಟ್ ಆಗಿದ್ದಾರೆ ಸರ್, ಒಬ್ಬ ಈಗ ಅಭ್ಯರ್ಥಿ ಆಗಿದ್ದಾರೆ. ನಾವು ಅವ್ರ ಮೇಲೆ ಯಥೇಚ್ಛವಾಗಿ ಒತ್ತು ಬೀಳೋದು ತುಂಬ ತಪ್ಪು. ಇದು ಅಂತ್ಯ ಅನ್ನೋದಕ್ಕಿಂತ ಕೋಲಾರ ಸಭಾ ಏನು ಒಂದು ಸಭೆ ಮಾಡ್ಬೇಕಂತಿದ್ರಲ್ಲ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ, ಈ ಮೂಲೆಯಿಂದ ಒಂದು ಮಾಡಬೇಕು ಅನ್ನೋದು ಒಂದು ಆಗಿತ್ತು. ಆಲ್ರೆಡಿ ಇದು ಮಾಡಿದ್ವಿ ರವಿ, ಇದು ಸಿದ್ಧಘಟ್ಟ ಮಾಡಿದ್ವಿ, ಜನಸ್ತೋಮ ಜನಸಾಗರ ಆಯ್ತಲ್ವಾ, ಇಲ್ಲೊಂದು ಮಾಡಬೇಕಾಗಿತ್ತು, ಅದಕ್ಕೆ ಮಂಜಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ನನಗೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ ಏನೇನು ಪೂರ್ವ ಸಿದ್ಧತೆ ಮಾಡ್ಬೇಕು ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ದಿಸ್ ಇಸ್ ನಾಟ್ ಅಂತ್ಯ ಅಲ್ಲ, ಇದು ಅದು ಪ್ರಾರಂಭ ಆಯ್ತಲ್ವಾ. ಸರ್, 100% ಕೋಲಾರದ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬರೆದಿಟ್ಕೊಳ್ಳಿ ಸರ್, 100% ನಮ್ಮ ಕ್ಯಾಂಡಿಡೇಟ್ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಎಲ್ಲ ಅಂಕಿಅಂಶಗಳಲ್ಲೂ ನಮ್ಮ ಅಭ್ಯರ್ಥಿ ಮುಂದೆ ಇದ್ದಾರೆ, ಗೆದ್ದೇ ಗೆಲ್ತಾರೆ. ಸೊ ಗೆಲುವು ನಮ್ಮ ಕಡೆ ಇದೆ ಸರ್, ಇನ್ನು ಮತದಾರರು ನಮ್ಮ ಕಡೆ ಇದ್ದಾರೆ. ಮೋದಿ ಮತ್ತೊಮ್ಮೆ ದೇಶಕ್ಕೋಸ್ಕರ ಬೇಕು ಸರ್, ದೇಶಕ್ಕೋಸ್ಕರ ಬೇಕು. ತಾವು ತಮಗೆಲ್ಲ ಒಂದು ಮಾತನ್ನು ಹೇಳ್ತೀನಿ ಸರ್, ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಕರ್ನಾಟಕದಲ್ಲಿ ಒಂದು ವರ್ಗದ ಜನಾಂಗದವರು ಕೋಮು ಗಲಭೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸರ್. ಕೆಲವು ಇನ್ಸ್ಟೆಂಟ್ಗೆ ಬಂದಾಗ ನೋಡ್ತಾ ಇದ್ದೀವಿ, ಒಂದು ವಿದ್ಯಾರಣ್ಯಪುರದಲ್ಲಿ ಒಂದು ಬೀದಿಯಲ್ಲಿ ಜೈಸಿರಾಮ್ ಜೈಸಿರಾಮ್ ಅಂತಿದ್ರೆ ಕಾರ್ ನಿಲ್ಲಿಸಿ ಗೂಟ ಎತ್ಕೊಂಡು ಹೊಡಿತಾರೆ, ಜೈಸಿರಾಮ್ ಅನ್ಬೇಡಿ ಅಂತ. ಒಂದು ದೇವರ ಹೆಸರು ಹೇಳೋದು ತಪ್ಪು ಅನ್ನೋ ಮಟ್ಟಕ್ಕೆ ದೇಶ ಬರ್ತಾಯಿದೆ, ರಾಜ್ಯ ಬರ್ತಿದೆ ಅಂತಂದರೆ ಇದು ಸರ್ಕಾರ ಎಲ್ಲಿದೆ ಅನ್ನೋದು ನಾನು ಹೇಳ್ತೀನಿ. ಈಗ ನೇಹ ಒಂದು ಮುಸ್ಲಿಮ್ಸ್ ಹುಡುಗ ಯುವತಿನ ಮರ್ಡರ್ ಮಾಡ್ತಾರೆ, ಎಲ್ಲ ಆದಮೇಲೆ ಏನು ತನಿಖೆ ಎಲ್ಲ ಆದಮೇಲೆ ಒಬ್ಬ ಮುಖ್ಯಮಂತ್ರಿ ಹೇಳಿಕೆ ಕೊಡೋದು ಸತ್ಯ ಆಗ್ತದೆ. ಆದರೆ ಅವರಿಬ್ಬರು ವೈಯಕ್ತಿಕಿಂದ ಕೊಲೆ ಆಗಿದೆ ಅನ್ನೋದನ್ನು, ಅವರ ತಂದೆ ತಾಯಿಗಳಿಗೆ ಎಷ್ಟು ಆಘಾತ ಆಗುತ್ತೆ ಅನ್ನೋದನ್ನು ಒಬ್ಬ ತಂದೆಯಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಲ್ಟಿಮೇಟ್ಲಿ ಇಸ್ ಎ ಲಾ, ಕಾನೂನು ಇದೆ, ಕಾನೂನು ಏನು ಹೇಳುತ್ತೋ ಅದನ್ನ ಕೇಳಬೇಕು ಅಂತ, ಶಿಕ್ಷೆ ಆಗಿ ಆಗುತ್ತೆ. ಅದಕ್ಕಿಂತ ಮುಂಚೆ ಒಬ್ಬ ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೊಡೋದು ಒಂಥರ ನಾಲಾಯಕ ಮಾತುಗಳು ಅನಿಸುತ್ತೆ. ಒಬ್ಬ ತಂದೆ ತಾಯಿಗೆ ಒಂದು ಏನು ಸಾವು ಮಧ್ಯೆ ಏನು ಕಳ್ಕೊಂಡಿರ್ತಾರಲ್ಲ ಅದಲ್ವಾ, ಅವರಿಬ್ಬರು ವೈಯಕ್ತಿಕ ವಿಷಯ ಕೊಲೆ ಆಗಿದೆ ಅಂದ್ಬಿಟ್ರೆ ಅದೇನು ಅರ್ಥ, ಅದಕ್ಕೊಂದು ಅರ್ಥ ಬೇಡವ. ಸೊ ಅದು ತಪ್ಪಾಗುತ್ತೆ ಅಂತ ಎಲ್ಲೋ ಒಂದು ಕಡೆ ನನಗೆ ಇವ್ರಿಗೆ ಯಾಕೋ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅನ್ನೋದ್ರೆ ಏನಾಗಿದೆ ಅಂತ ಅರ್ಥ ಆಗ್ತಾವೆ. ಹೇಳಿಕೆಗಳು ಎಲ್ಲಿ ಹೋಗಿ ಎಲ್ಲಿ ಎರೀ 28 ಕ್ಷೇತ್ರ ಬಿಟ್ಬಿಟ್ಟಿದ್ದಾರೆ, 28 ಕ್ಷೇತ್ರ ಬಿಟ್ಬಿಟ್ಟಿದ್ದಾರೆ, ಒಂದೇ ಕ್ಷೇತ್ರ ಇಟ್ಕೊಂಡಿದ್ದಾರೆ. ಎಲ್ಲಿ ಮಂಡ್ಯ ಕ್ಷೇತ್ರ ಧೈರ್ಯ ಬೆಳಗಾದರೆ ಕುಮಾರಸ್ವಾಮಿ ಬಗ್ಗೆ ಬಯ್ಯದೇ ಇವ್ರದ್ದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಯಾಕಂದರೆ ಭಯ ಸ್ಟಾರ್ಟ್ ಆಗಿದೆ ಅವ್ರಿಗೆ, ಭಯ ಸ್ಟಾರ್ಟ್ ಆಗಿದೆ. ಯಾಕಂದರೆ ಈ ಒಂದು ಕುಮಾರಸ್ವಾಮಿ ಗೆದ್ದರೆ ಇವರೆಲ್ಲಿ ಮತ್ತೆ ಪುಟಕ್ಕೆ ಹೇಳ್ತಾರೆ ಪಕ್ಷ ಅನ್ನೋದು, ಅವ್ರಿಗೆ ಭಯ ಸ್ಟಾರ್ಟ್ ಆಗಿ ಅವ್ರನ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಇದು ಮಾಡ್ತಾ ಇದ್ದಾರೆ. ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅವರು ಅಮ್ಮ ಅಮ್ಮ ಅಂತ ಹೇಳ್ತಾರೆ, ನಟ ದರ್ಶನ್ ಅವರು. ಈಗ ದರ್ಶನ್ ಅವರೇ ಇದು ಕ್ಯಾನ್ವಾಸ್ ಬರ್ತಾ ಇದ್ದಾರೆ ಕಾಂಗ್ರೆಸ್ ಪರವಾಗಿ, ಈಗ ಸುಮಲತಾ ಅವರೇ ಕಳಿಸಿರ್ಬಹುದು ಅಂತ ಏನಾದರೂ ಅನುಮಾನ? ಅಷ್ಟು ದೊಡ್ಡವ್ರ ಬಗ್ಗೆ ಮಾತಾಡಿಸ್ತಕ್ಕಂಥ ದೊಡ್ಡವನು ದೊಡ್ಡ ನಾನಲ್ಲ, ದೊಡ್ಡವನು ಮತ್ತು ದೊಡ್ಡ ನಾನಲ್ಲ. ಅವ್ರ ಇಂಟರ್ನಲ್ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಅದನ್ನು ಅವ್ರನ್ನೇ ದರ್ಶನದನ್ನೇ ಸಿಗ್ದಿಗೆ ಅವನಿಗೆ ಕೇಳಿ, ಏನು ಸರ್ ನಿಮ್ಮ ಅಮ್ಮನ ಬಿಟ್ಟು ಬೇರೆ ನಮ್ಮ ಅಂತಿರಲ್ಲ, ಇದೇನು ಸರ್ ಲೆಕ್ಕಾಚಾರ ಅಂತ ಕೇಳಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಅಂತ. ನಾನು ಯಾಕೆ ಮಾತಾಡಲಿ ಅವ್ರ ಬಗ್ಗೆ ಅದಲ್ಲ. ಕಾಂಗ್ರೆಸ್ ನೋಡಿ ಸರ್, ಈಗ ನಾನು ಏನಕ್ಕೆ ನೋವು ಪಟ್ಟು ಹೇಳ್ತಿದ್ದೀನಿ ಅಂತಂದರೆ, 86 ವರ್ಷ ಸುದೀರ್ಘ ರಾಜಕಾರಣದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ತುಳಿದಿದ್ದಾರೋ ಕಾಂಗ್ರೆಸ್ನವರು, ಓಕೆನಾ? ಈಗ ಮಾತು ಮಿಸ್ಸಿಕ್ಕಿದ್ರೆ ಏನಂತ ಹೇಳ್ತಾರೆ ನಮ್ಮ ಪರಮೇಶ್ವರ್ ಸಾರಿ ಡಿ ಕೆ ಶಿವಕುಮಾರ್,
ನಾನು ಒಕ್ಕಲಿಗ ನಾಯಕ, ಒಕ್ಕಲ ನಾಯಕ, ನಾನು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾನೆ. ಯಾಕೆ ನಾನೊಂದು ಮಾತು ಕೇಳ್ತೀನಿ, ಪರಮೇಶ್ವರ ನಾಲಾಯಕ ಆಗದೆ ಅವ್ರು ಹೋಗ್ತಿಲ್ವ ಹಂಗಾರೆ? ಇವರೇ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಮಾಡಿ ಉಪ ಮುಖ್ಯಮಂತ್ರಿ ಆಗೋದು ತಪ್ಪಿಸಿದ್ರು ಅವರು ಅದಲ್ವಾ? ಇವರಿಗೆ ಓಟ್ ಬಂದಾಗ ನಾನು ಇವಾಗ ನಾನು ಕಾಂಗ್ರೆಸ್ ಸರ್ಕಾರನ ಕೇಳ್ತೀನಿ, ಒಂದೆರಡು ಉಪಮುಖ್ಯಮಂತ್ರಿ ಮಾಡಿ, ಜಮೀರ್ನ ಮತ್ತು ಇವ್ರನ್ನ ಮಲ್ಲಿಕಾರ್ಜುನ್ ಸಾರಿ ಪರಮೇಶ್ವರನ್ನ ಯಾಕೆ ಮಾಡಲ್ಲ ನೀವು? ನಾನು ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಕೇಳ್ತೀನಿ ನಾನು ನಿಮಗೆ, ಎಲ್ಲ ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಇವರು ಪರಮೇಶ್ವರ್ ಯೋಗ್ತಿ ಅಲ್ವಾ, ಜಮೀರ್ ಅವ್ರು ಯೋಗ್ತಿ ಅಲ್ವಾ? ಹಂಗಂದ್ರೆ ಅದಲ್ಲ ಅಧಿಕಾರಗಳು ಮಾತ್ರ ನೀವು ಬೇಕು, ಬೇರೆ ಓಟ್ ಬಂದಾಗ ಮಾತ್ರ ಇವ್ರು ಬೇಕಾಗುತ್ತೆ. ನಿನ್ನೆ ಸಂಖ್ಯಾತ ಸಭೆ ನಡೆಯುತ್ತೆ, ಫಾಲೋ ಮಾಡ್ತೀವಿ, ನಮಗೆ ಒಳ್ಳೆ ಶಾಸಕರು ಇದ್ದಾರೆ, ಎಲ್ಲ ಶಾಸಕರು ನಮಗೆಲ್ಲ ಅನುಕೂಲ ಕೊಟ್ಟಿದ್ದಾರೆ ಅಂತ. ಅದರ ಬಗ್ಗೆ ಈಗ ನಮ್ಮ ಇಲ್ಲಿ BJP JDS ಬಂದಾಗ ಇಲ್ಲಿ ಮುಖಂಡರು ಅಂದ್ರೆ ಹಿಂದೂ ಮುಸ್ಲಿಂ ಅನ್ನೋ ನಾನು ನಮ್ಮ ಅಧ್ಯಕ್ಷರು, ಅದು ನಮ್ಮ ಕರ್ತವ್ಯ. ಏನಂತಂದರೆ ನಾವು ಅವ್ರನ್ನ ವಿಚಾರಿಸೋದು ನಮ್ಮ ಕರ್ತವ್ಯ, ನಾವು ನಿಮ್ಮ ಜೊತೆಗೆ ಇದೆಯೇ ಅನ್ನೋದು ನಾವು ಅವ್ರ ಧೈರ್ಯ ಕೊಡೋದು ನಮ್ಮ ಕರ್ತವ್ಯ. ವಿಧಾನಸಭಾ ಎಲೆಕ್ಷನ್ ಇರ್ಬೋದು, ಮುಂಬರ್ತಕ್ಕಂಥ ಮುನ್ಸಿಪಾಲ್ಟಿ ಎಲೆಕ್ಷನ್ ಇರ್ಬೋದು, ಮತ್ತು ಲೋಕಲ್ಪಾಡಿ ಎಲೆಕ್ಷನ್ ಇರ್ಬೋದು, ನಾವು ಅವರು ಅಣ್ಣತಮ್ಮಂದ್ರು ಇದ್ದಂಗೆ. ನಮ್ಮ ಪಕ್ಷದಲ್ಲಿ ನಮಗಿದ್ದಾರೆ ಸುಮಾರು ಮುಸ್ಲಿಮ್ಸ್ ಬಂದವರು, ಫೋನ್ ಮಾಡಿ ಹೇಳ್ತಾರೆ ನೀವು ಭಯ ಬೀಳ್ಬೇಡಿ, ನಿಮ್ಮ ಜೊತೆ ನಾವು ಇದ್ದೀವಿ ಅಂತ. ಅದೇ ರೀತಿ ನಿನ್ನೆ ನಮ್ಮ ಅಧ್ಯಕ್ಷರು ಎಲ್ಲರನ್ನೂ ಕರೆಸಿ ಎಲ್ಲ ಮುಸ್ಲಿಂ ಇವ್ರನ್ನ ಕರೆಸಿ ಅವರ ಒಂದು ಒಪಿನಿಯನ್ ತೊಗೊಂಡಿದ್ದಾರೆ ಏನು ಮಾಡಬೇಕು ಅಂತ. ಒಪಿನಿಯನ್ ಅವರೆಲ್ಲ ಹೇಳಿದ್ದಾರೆ ನಾವು ನಿಮ್ಮ ಜೊತೆ ಇದ್ದೀವಿ, ಅದು ತಂಬಳ್ಳಿಯಿಂದ ಆ ಕಡೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ಮುಳುಭಾಗದಲ್ಲಿ ನೀವಿದ್ದೀರಿ, ನಿಮ್ಮ ಜೊತೆ ನಾವು ಇದ್ದೀವಿ ಅನ್ನೋದು ಧೈರ್ಯ ನಾವು ಕೊಟ್ಟಿದ್ದಾರೆ. ಇವತ್ತು ನಾನು ಅವ್ರಿಗೆ ಹೇಳ್ತೀನಿ, ಸೊ ಪ್ರಾಣ ಹೋದ್ರೂ ನಾನು ನಿಮ್ಮ ಜೊತೆ ಇರ್ತೀವಿ. ನಿಮ್ಮನ್ನು ಕೈ ಬಿಡ್ತಕ್ಕಂಥ ಪ್ರಶ್ನೆ ನಮ್ಮ ನಮ್ಮದವ್ರ ಕೈ ಬಿಡ್ತಕ್ಕಂಥ ಪ್ರಶ್ನೆ ನಾವಲ್ಲ, ನಮ್ಮ ಪಕ್ಷ ಅಲ್ಲ, ನಾವಿದ್ದೀವಿ ನಿಮ್ಮ ಜೊತೆ. ನಾನು ಎಲ್ಲ ರೈಟ್ ಕಂಪ ನಾನು ಎಲ್ಲ ನನ್ನ ರೈಟ್ ಕಮ್ಯುನಿಟಿ ಮುಖಂಡರು ನಾನು ಕರೆದು SN ನಾರಾಯಣಸ್ವಾಮಿಗಿಂತ ಮುಂಚೆನೆ ನನ್ನ ಮನೇಲಿ ನಾನು ಮಾಡಿದ್ದೀನಿ, ಇದೇ ಹಾಲಲ್ಲಿ ಮಾಡಿದ್ದೀನಿ 250 ಜನ. ನಾನು 23 ತಾರೀಕು ಕೂಡ ನಾನು 1000 ಜನ ಕರಿತಾ ಇದ್ದೀನಿ ಅದಲ್ಲ, ನಾನು ಕೇಳ್ತಾ ಇದ್ದೀನಿ ಸರ್. ನಾನೇನು ಹೇಳ್ತಾ, ಎಲ್ಲೋ ಒಂದು ಕಡೆ ಆದಿನಾರಾಯಣ ಬಂದಿದ್ದಾದ್ಮೇಲೆ ನನಗೆ ಎಲ್ಲೋ ಒಂದು ಕಡೆ ಭಯ ಆಯಿತು. ಏನಂದರೆ ಭೂಮಿ ಜನಾಂಗದವ್ರು ನಾನು ಓಟ್ ಹಾಕಲ್ಲ ಅಂತ ಭಯ ಆಯಿತು. ಇವತ್ತು ನಮ್ಮ ಚೆರ್ಲೋಪಲ್ಲಿ ಬಂದಿದ್ರು, ಚೆರ್ಲೋಪಲ್ಲಿ ಅಂತ ಬಂದಿದ್ರು, 1000 ಓಟಿದೆ ಆಯ್ತಲ್ವಾ, 640 ಓಟ್ ನನಗೆ ಬಂದಿದೆ, ಹಾಂ 300 ಚಿಲ್ಲರೆ ಅವ್ರಿಗೆ ಬಂದಿದೆ. ಇದು ಎಲ್ಲ ಊರುಗಳಲ್ಲೂ ಎಲ್ಲ ಬೂತ್ಗಳಲ್ಲೂ ನಮ್ಮ ಭೂಮಿ ಜನಾಂಗ ತೊಗೊಂಡಾಗ ನನ್ನ ಪ್ರೀತಿ ಮಾಡಿದ್ದಾರೆ. ಇವತ್ತು ಪ್ರೀತಿ ಮಾಡಿದಾಗ ಅದು ವಾಪಸ್ ಕೊಡೋದು ನಮ್ಮ ಧರ್ಮ ಅದಲ್ವಾ? ಇವತ್ತೆಲ್ಲ ಕೈ ಕೊಟ್ಬಿಟ್ರಂದ್ರೆ ಇವತ್ತು 100,000 ಓಟ್ ನಂಗೆ ಹೆಂಗೆ ಬಂತು ಅದ್ರ? ನನಗೆಲ್ಲೋ ಒಂದು ಕಡೆ ಭಯ ಆಯಿತು, ಆ ಭಯನ ಹೇಳ್ತಾ ಇದ್ದೀನಿ, ಹಿಂಗಾಗಿದೆ, ಇವತ್ತು ನಾವು ಕೊಡಬೇಕಾಗುತ್ತೆ, ಇವತ್ತು ನಾವು ವಾಪಸ್ ಅವ್ರು ಕೊಡಬೇಕಾಗುತ್ತೆ, ಮುಯಿಟ್ಕೊಂಬಾರ್ದು ಕೊಡಬೇಕಾಗುತ್ತೆ. ಎಲ್ಲ ಬಲಗೈ ಜನಾಂಗದವರು ಮುಳಬಾಗಲು ತಾಲೂಕಲ್ಲಿ, ನಾನು ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡ್ತಾ ಇಲ್ಲ, ಮುಳಬಾಗ ಜನಾಂಗದವರು ನಾವಿದ್ದೀವಿ ನಿಮ್ಮ ಜೊತೆ, ನಿನ್ನ ಪ್ರೀತಿ ಮಾಡ್ತಕ್ಕಂಥ ಜನ ಇದ್ದೀವಿ, ನಿಮಗೆ ತಲೆ ಬಗ್ಸಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಆ ಧೈರ್ಯ ಇದೆ ಸರ್, ನಾವು ಆ ಕೆಲಸ ಮಾಡೋದಿಲ್ಲ. ನಾನು ಇನ್ನೊಂದು ಜನಾಂಗದ ಬಗ್ಗೆ ನಾನು ಮಾತಾಡ್ತಲ್ಲ, ಸೊ ಅದು ಅವರು ಅವರ ಹೌದಲ್ಲ, 100% ನಮ್ಮಲ್ಲಿ ಕೂಡ ಜಾಸ್ತಿ ಜನ ಇದ್ದಾರೆ ಎಡಗೆ ಜನಾಂಗದ. ಅವರು ಹೇಳ್ತಾರೆ ನಿಮ್ಮನ್ನು ಯಾವುದೇ ರೀತಿ ನಾವು ನಮ್ಮ ತಾಲೂಕಲ್ಲಿ ಏನೇ ಆಗಿರ್ಬೋದು ನಿಮ್ಮನ್ನು ನಾವು ಕೈ ಬಿಡೋದು. ಸರ್ ಒಂದು ಮಾತು ಹೇಳ್ತೀನಿ ನೋಡಿ ಸರ್, ಇವತ್ತು ಇವತ್ತು ಹೆಂಗಿಟ್ಟು ಕಾಂಗ್ರೆಸ್ ಅವ್ರು ಹೆಂಗಿಟ್ಟಿದ್ದಾರೆ ಅಂತ ನಮ್ಮ ಮುಸ್ಲಿಮ್ಸ್ ಅವ್ರನ್ನ ಈ ಭಯದ ವಾತಾವರಣದಲ್ಲಿ ಅಯ್ಯೋ ಓಟ್ ಹಾಕ್ಬಾರ್ದು, ಅಯ್ಯೋ ಓಟ್ ಹಾಕ್ಬಾರ್ದು ಅನ್ನೋ ಮಟ್ಟಕ್ಕೆ ಇಟ್ಟಿದ್ದಾರೆ. ಅವರೇ ಬಂದು ನೇರವಾಗಿ ನಮ್ಗೆ ಹೇಳ್ತಿದ್ದಾರೆ ಸರ್ ನಮಗೆ ನೀವು ಬೇಕು ನಿಮ್ಗೆ ಓಟ್ ಹಾಕ್ತೀವಿ ಅಂತ. ಇದು ಏನು ಗೊತ್ತಾ ಸರ್, ಜನ ಎಚ್ಚೆತ್ಕೊಳ್ತಕ್ಕಂಥ ಸಮಯ ಬಂದಿದೆ ಸರ್, ಜನ ಎತ್ತೆತ್ಕೊಳ್ಳೋ ಸಮಯ ಬಂದಿದೆ. ನಾನು ಉತ್ತರ ಪ್ರದೇಶದಲ್ಲಿ ಒಂದು ಸ್ಟೋರಿ ಹೇಳ್ತೀನಿ ಸರ್, ಸಮಾಜವಾದಿ ಪಕ್ಷದಲ್ಲಿ 35 ಜನ ಮುಸ್ಲಿಮ್ಸ್ ಎಂಎಲ್ಎ ಇದ್ದಾರೆ, ಕಾಂಗ್ರೆಸ್ಸಲ್ಲಿ ಬರೀ 2 ಇದ್ದಾರೆ, ಎಷ್ಟು 2 ಈಕ್ವಲ್ ಕ್ಯಾಂಡಿಡೇಟ್ ಹಾಕಿದ್ರು ಆಯ್ತಲ್ವಾ? ಸಮಾಜವಾದ ಪಕ್ಷನ 35 ಜನ ನಮ್ಮ ಮುಸ್ಲಿಮ್ಸ್ ಬಂದು ಇಷ್ಟಪಟ್ಟು ಅವ್ರು ಇಷ್ಟಪಡೆ, ಕಾಂಗ್ರೆಸ್ 2 ಗೆದ್ದವ್ರೆ. ಯಾಕೆ ದಿನ ಬೆಳಗಾದ್ರೆ ಗೊತ್ತಾಗ್ತಾ ಇದ್ದೀನಿ ನಾಯಕತ್ವ ಇಲ್ಲ, ನಮ್ಮ ಲೋಕಲ್ ಪಕ್ಷಗಳೇ ನಮಗೆ ಆಧಾರ. ಸೊ ಅದರಿಂದ ಸಮಾಜವಾದಿ ಪಕ್ಷದಲ್ಲಿ ನಾವು ಹೋಗ್ಬೇಕು ಅನ್ನೋದು 35 ಜನ ಮುಸ್ಲಿಂ ಬಂದವರು ಲೋಕಲ್ ಇದರಲ್ಲಿ MLA ಆಗಿದ್ದಾರೆ, ಕಾಂಗ್ರೆಸ್ ಯಾಕಾಗಿಲ್ಲ? ಯಾಕಾಗಿಲ್ಲ? ಇವತ್ತು ಜನಕ್ಕೆ ಗೊತ್ತಾಯ್ತು ಮುಂಬರುವ ದಿನಗಳಲ್ಲಿ ನಮಗೆ ರಾಷ್ಟ್ರೀಯ ಪಕ್ಷಕ್ಕಿಂತ ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ಒಲಿವಿದೆ, ನಾವು ಇವ್ರು ಕಾಪಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಇಷ್ಟಪಟ್ಟಿದ್ದೆ ಸರ್. ಕರ್ನಾಟಕದಲ್ಲಿ ಕೂಡ ಒಂದಲ್ಲ ಒಂದು ದಿವಸ ಭಗವಂತ ನಮಗೂ ಒಳ್ಳೇದು ಮಾಡ್ತಾರೆ ಸರ್. ಆಗ ಕುಮಾರಸ್ವಾಮಿ ಅವರು 5 ವರ್ಷ ಪೂರ್ತಿ ಇದ್ದಾಗ ಅವರ ಕನಸು 100% ನನಸಾಗುತ್ತೆ ಸರ್. ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಕೊರತೆ ಅಂತ 110% ಕಾಣ್ತಿದೆ, ನಾಯಕತ್ವ ಕಾಣಿಸಿದೆ. ಇವತ್ತು ಯಾರ ಧೈರ್ಯವಾಗಿ ಹೇಳಿ ನಮ್ಮ ಕ್ಯಾಂಡಿಡೇಟು ರಾಹುಲ್ ಗಾಂಧಿ ಅಂತ PM ಕ್ಯಾಂಡಿಡೇಟು ಹೇಳಲಿಕ್ಕಿಲ್ಲ, ಅಷ್ಟು ಸೀಟೇ ಇಲ್ಲ ಅವ್ರ ಹತ್ರ ಹಾಕಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. 525 ಸೀಟು ಆ ಸೀಟೇ ಹಾಕಿಲ್ಲ ಅವರು, ಅಷ್ಟೊಂದು ಹಾಕಿಲ್ಲ, ಕಡಿಮೆ ಹಾಕಿದ್ದಾರೆ, 200 ಚಿಲ್ಲರೆ ಸೀಟ್ ಹಾಕಿದ್ದಾರೆ. ಇವಾಗಿದ್ದಾರೆ ಹಿಂಗೆಲ್ಲ ಸಾಧ್ಯ ಆಗುತ್ತೆ ಸರ್? ಮೋದಿನ ನಾವನ್ನೋದು 400 ಅಂತ, 400+ ಆಗುತ್ತೆ ಇವತ್ತಿನ ವಾತಾವರಣ, 400+ ಆಗುತ್ತೆ. ಕೆಲವರು ಇಲ್ಲಿರೋ ಸ್ಥಳೀಯರು ಎಲ್ಲ ದೂರದಲ್ಲಿ ಇರ್ತಾರೆ,
ಅವ್ರಿಗೆಲ್ಲ ಏನಿಲ್ಲ, ಯಾಕಂದ್ರೆ ಮತದಾನ ಆಗ್ತದೆ ಎಷ್ಟು ಪರ್ಸೆಂಟೇಜ್ ಅಂತ ಸರ್ಕಾರಗಳು ತುಂಬಾ ಅದ್ರ ಮೇಲೆ ದೇಶಕ್ಕೋಸ ಅಭಿಮಾನ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಭವಿಷ್ಯಕ್ಕೋಸ ಕಾಯ್ತಕ್ಕಂಥ ವ್ಯಕ್ತಿಗಳು, ಎಲ್ಲ ಮಹನೀಯರು ಬಂದು ಎಲ್ಲ ಬಂದು ವೋಟ್ ಮಾಡ್ಬೇಕಂತ ನಾನು ಕಳಕಳಿ ಮನವಿ ಮಾಡ್ತೀನಿ. ಯಾಕಂದ್ರೆ ಈ ವೋಟ್ ಸಮೃದ್ಧಿಗೋಸ್ಕರನೋ ಇಲ್ಲ ಕಡೆಪ ನಗರ ಸರ್ಗೋಸ್ಕರನೋ ಇನ್ನೊಬ್ರಿಗೋಸ್ಕರನೋ ಆದ್ನಾನ್ಗೋಸ್ಕರ ಎಲೆಕ್ಷನ್ ಅಲ್ಲ, ಇದು ದೇಶಕ್ಕೋಸ್ಕರ ಎಲೆಕ್ಷನ್. ದೇಶ ಚೆನ್ನಾಗಿರ್ಬೇಕು, ದೇಶ ಬಲಿಷ್ಠವಾಗಿರ್ಬೇಕು, ದೂರದೃಷ್ಟಿಯಲ್ಲಿ ಇವತ್ತು ನಾವು ಕಾಣಬೇಕು ಅಂತಂದ್ರೆ ನಾವು ದೇಶನ ಬಲಪಡಿಸ್ಬೇಕಾಗುತ್ತೆ. ದೇಶ ಚೆನ್ನಾಗಿದ್ರೆ ಮಾತ್ರ ರಾಜ್ಯ, ರಾಜ್ಯ ಚೆನ್ನಾಗಿದ್ರೆ ಮಾತ್ರ ಜಿಲ್ಲೆ, ಜಿಲ್ಲೆ ಚೆನ್ನಾಗಿದ್ರೆ ಮಾತ್ರ ನಮ್ಮ ತಾಲೂಕು ಚೆನ್ನಾಗಿರ್ತದೆ. ದಯವಿಟ್ಟು ನಾನು ಕೇಳ್ತೀನಿ, ಎಲ್ಲ ಮಹಿಳೆಯರು ಬಂದು ವೋಟ್ ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ನಾನೆಲ್ಲ ಶಾಸ್ತ್ರ ಕೇಳಿ ಹೇಳ್ತೀನಿ ಈಗ ಬೇಡ. ನೀವೇ ಒಂದ್ಸಲ ಹೇಳಿದ್ರಿ ರಾವಣೆಯಲ್ಲಿ, ನಾನು ನೆಕ್ಸ್ಟ್ ಬಂದು ಸಚಿವರಾಗ ಬಂದು ಪೂಜೆ ಮಾಡ್ತೀನಿ ಅಂತ, ನಮ್ಗೊಂದು ಡೌಟ್. ಬೇಡ ಅದು ಹೇಳೋದು ಬೇಡ, ಇನ್ನು ಎಲೆಕ್ಷನ್ ಆದ್ಮೇಲೆ ಮಾತ್ರ ಹೇಳ್ತೀನಿ.